ಅಮ್ಮ ಏನು? ಲೆಟರ್ ಬಂದಿದೆ, ಸೇಂಟ್ ಜೋಸೆಫ್ ಕಾಲೇಜ್, ನಮ್ಮ ಕೃಷ್ಣನ್ ಕಾಲೇಜು. ಲಕ್ಷ್ಮಿ, ಕೃಷ್ಣ ಯಾಕೆ ಹೀಗೆ ಹೇಳ್ತಿಯಾನೆ? ಮಗು ಅಲ್ವೇ, ಅಳದೆ ಇರತ್ತಾ? ಏನು ಅಂದ್ರೆ ನೋಡಿದ್ರ, ಗೆಜ್ಜೆ ಶಬ್ದ ಕೇಳಿದ ತಕ್ಷಣ ಕೃಷ್ಣ ಹೇಗ ಅಣು ನಿಲ್ಸ್ಬಿಟ್ಟ? ಲಕ್ಷ್ಮಿ, ಎಷ್ಟು ಸಾರಿ ಹೇಳಿಲ್ಲ ನನ್ ಗೆಜ್ಜೆ ಶಬ್ದ ಇಷ್ಟ ಇಲ್ಲ ಅಂತ? ಇದನ್ ಗೌರವಸ್ಥರ ಮನೆನೋ ಇಲ್ಲ ಕಾಲು ಗೆಜ್ಜೆ ಕಟ್ಕೊಂಡು ಕುಣಿಯೋ ದೇವದಾಸಿ ಮನೆನ? ಲಕ್ಷ್ಮಿ, ಲಕ್ಷ್ಮಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಈವ್ನಿಂಗು ಮಿನಿಸ್ಟರ್ ಮನೇಲಿ ಪಾರ್ಟಿ ಇದೆ, ಮರಿಬೇಡ. ಈ ಫೈಲು ನಾನೇ ನೆನ್ನೆ ಮರ್ತಿಯಲ್ಲಿಟ್ಟಿದ್ದೆ. ತಗೋ ಶಿವ, ಆಫೀಸ್ನಲ್ಲಿಡು. ಲಕ್ಷ್ಮಿ, ಯಾಕೆ ಒಂಥರ ಇದೆಯಲ್ಲ? ಏನೂ ಇಲ್ಲ ಅಂದ್ರೆ ಐ ಆಮ್ ಆಲ್ ರೈಟ್. ಓಕೆ ಓಕೆ. ದೇವ್ರೆ, ಈ ಕಾಗದ ಅವ್ರ ಕಣ್ಣು ಬೀಳದೇ ಇರಲಿ. ಮಿಸ್ಟರ್ ಜಗನ್ನಾಥ್, ಕೆಲವು ವಿಷಯಗಳನ್ನ ನಾವು ಹೇಗೆ ಮುಚ್ಚಿಟ್ರು ಅದು ಹೊರಗೆ ಬಂದೇ ಬರುತ್ತೆ. ಹೌದು ಸರ್, ನನ್ನ ಮಗನ್ ಬೇಕು ಅಂತ ಸಿಂಗಾಪುರ್ ಕಳಿಸ್ದೆ ಅಂತ ಜನಗಳು ಗೊತ್ತಾಗೋಗಿದೆ. ದಟ್ ಇಸ್ ಆರ್ ದಿ ಪ್ರಾಬ್ಲಮ್. ನಾವು ಮೇಸ್ತ್ರಿ ಮಗಳು ಅವಮಾನ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡ್ಲು. ಗರ್ಭ ಅನ್ನೋದು ಪೇಪರ್ನಲ್ಲಿ ಮುಚ್ಚಿಡುವಂತ ಸಮಾಚಾರ ಅಲ್ಲ, ಅದಕ್ಕೋಸ್ಕರ ಅವಳು ಪ್ರಾಣ ಕಳ್ಕೊಂಡ್ಲು. ಸರ್, ಈಗ ಈಗ ನಾನೇನ್ ಮಾಡ್ಲಿ? ಮಾಡಬೇಕಾದ್ದು ನೀವಲ್ಲ, ನಾನು. ತಿಳಿದೋ ತಿಳಿದೇನೋ ಮೇಸ್ತ್ರಿ ಮಗಳ ಸಾವಿಗೆ ನೀವೇ ಕಾರಣರಾದ್ರಿ. ಆದ್ರಿಂದ ನಿಮ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಐ ಆಮ್ ಟ್ರಾನ್ಸ್ಫರಿಂಗ್ ಯು ಟು ಮೈ ಎಸ್ಟೇಟ್. ಎಸ್ಟೇಟ್ಗಾ? ಹೌದು, ಕಣ್ ಮುಂದಿದ್ರೆ ಮಾತ್ರ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ಈ ಫೈಲ್ ಒಳಗೆ ಇರೋ ಮ್ಯಾಟರ್ ತಿಳಿದೇ ಇರೋವರೆಗೆ ಹೇಗೆ ನಿಶ್ಚಿಂತೇನೋ ಹಾಗೆ ಕೋಪದಿಂದಿರೋ ಕೆಲಸಗಾರರ ಕಣ್ಣಿಗೆ ಬೀಳದೆ ಕೆಲವು ದಿನ ನೀವು ಎಸ್ಟೇಟ್ನಲ್ಲಿ ಇದ್ಬಿಡಿ. ಸರ್, ನಾನು ನನ್ನ ಮಗ ಕೃಷ್ಣನ ನೋಡ್ಕೊಂಡು ಹಾಗಾಗುತ್ತೆ. ಯು ಗೋ ದೇರ್. ಗಲಾಟೆ ಜಾಸ್ತಿ ಆಗೋದ್ರಲ್ಲಿ ನೀವು ಇಲ್ಲಿಂದ ಹೊರಟೋಗಿ. ಓಕೆ ಸರ್. ನಾಸೇನ ಮಣ್ಣು ಪಾಲ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಐ ವಿಲ್ ಕಿಲ್ ಯು. ಐ ವಿಲ್.
ಕೃಷ್ಣ. ಇದಕ್ಕೆಲ್ಲ ಕಾರಣ ನೀನೆ. ಮಕ್ಕಳು ಓದು ಬುದ್ಧಿವಂತರಾಗಬೇಕು, ಸೊಸೈಟಿನಲ್ಲಿ ಒಳ್ಳೆ ಹೆಸರು ತರಬೇಕು ಅಂತ ಎಲ್ಲ ತಾಯಂದ್ರು ಆಸೆ ಪಡ್ತಾರೆ. ನಾನೇನ್ ಮಾಡ್ಲಿ ಅಂದ್ರೆ, ಚಿಕ್ಕ ವಯಸ್ಸಿಂದ ಅವನಿಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸಿಲ್ಲಿಯಾಗಿ ಮಾತಾಡ್ಬೇಡ. ಅಸ್ಥಿ ಭಾರ ಇಲ್ಲದೇನೆ ಅರಮನೆ ಕಟ್ಟಬೇಕು ಅನ್ನೋ ಆಸೆ ಮಾತ್ರ ಇದ್ರಾಗತ್ತಾ? ನಮ್ಮನ್ನ ಮತ್ತೊಬ್ರು ಗೌರವಿಸಬೇಕಾದ್ರೆ ನಮಗೊಂದು ಅಂತಸ್ತಿರ್ಬೇಕು, ಅದಕ್ಕೆ ಚೆನ್ನಾಗಿ ಓದಬೇಕು, ಸಂಪಾದಿಸಬೇಕು. ಅದನ್ನ ಬಿಟ್ಟು ಬಯಲಾಡ್ತವ್ರು ಹಾಗೆ ಕಾಲು ಗೆಜ್ಜೆ ಕಟ್ಕೊಂಡು ಕುಣಿದ್ರೆ ಯಾರು ಗೌರವಿಸ್ತಾರೆ? ಲಕ್ಷ್ಮಿ, ನಮಗಿರೋನು ಒಬ್ಬನೇ ಮಗ, ಅವನು ಚೆನ್ನಾಗಿರ್ಬೇಕು ಅಂತ ಎಷ್ಟೋ ಆಸೆ ಪಟ್ಟೆ. ಅವನು ಓದ್ ಮುಗಿದ ತಕ್ಷಣ ಬಾಂಬೆಲ್ಲೊಂದು ಕಲ್ಕತ್ತಾದಲ್ಲೊಂದು ಫ್ಯಾಕ್ಟ್ರಿ ಮಾಡಬೇಕು ಅಂತಿದ್ದೆ. ಈ ಪಾಪಿ ನನ್ನ ಆಸೆಗೆಲ್ಲ ಮನ್ಸುರಿದು ಬಿಟ್ಟ. ಇವನು ಹೀಗಾಗ್ತಾನೆ ಅಂತ ಗೊತ್ತಿದ್ರೆ ಮಗುವಾಗಿದ್ದಾಗಲೇ ಕುತ್ತಿಗೆ ಹೆಚ್ಚಿಗೆ ಬಿಡ್ತಿದ್ದೆ.